ನಾವು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದರ ವಿರುದ್ಧ ಧ್ವನಿ ಎತ್ತಿದ್ದೆವು। ಇವತ್ತು ನನ್ನ ಕ್ಷೇತ್ರದಲ್ಲಿ ನಮಗೆ ಗೊತ್ತಿಲ್ಲ ಸುಮಾರು 20-25 ಸಿ ಫಾರಂಗಳು ಇಶ್ಯೂ ಮಾಡಿದ್ದಾರೆ। ಇವತ್ತು ಜನ ಮಾತಾಡ್ತಾರೆ 10 ಲಕ್ಷ ರೂಪಾಯಿ ಕೊಟ್ಟರೆ ಯಾವ ಎಂಎಲ್ಎ ಬೇಕಾದ್ರೆ ಯಾರು ಬೇಕಾಗಿಲ್ಲ ಸಿ ಫಾರಂ ಇಶ್ಯೂ ಮಾಡ್ತಾ ಇದ್ದಾರೆ ಜಿಲ್ಲಾ ಡಿಸಿ ಆಫೀಸ್ನಲ್ಲಿ ಅಂತಕಂತ ಹೇಳ್ತಾ ಇದ್ದಾರೆ। ಯಾರ್ಯಾರು ಉಸಿರು ಮಾಡ್ತಾರೆ ಯಾರು ಕೊಡ್ತಾ ಇದ್ದಾರೆ ಈ ಅಕ್ರಮ ಗಣಿಗಾರಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಂತ ತನಿಖೆ ಆಗಬೇಕಲ್ವಾ। ಇವತ್ತು ಕೆಂಪನ ಕೊಪ್ಪಳತ್ರ ನಡೀತಾ ಇದೆ ಒಂದು ಸುಮಾರು 20 ವರ್ಷದಿಂದ ನಡೀತಾ ಇದೆ ನಡೀತಾ ಇದ್ದಾರಾ। ಇವತ್ತು ಅಂತವು ನಮ್ಮ ತಾಲೂಕಿನಲ್ಲಿ %90 ನಡೀತಾ ಇರತಕ್ಕಂತ ಗಣಿಗಾರಿಕೆ ಅಕ್ರಮವಾಗಿದಾವೆ। ನನ್ನ ಪ್ರಕಾರ ಒಂದು ಎರಡು ಬಿಟ್ರೆ ಎಲ್ಲ ಅಕ್ರಮನೇ। ಇದರ ಬಗ್ಗೆ ಕ್ರಮ ತಗೊಳ್ಳೋ ಸುಮ್ಮನೆ ಏನೋ। ಇವತ್ತೇನ ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಆ ಇನ್ಸಿಡೆಂಟ್ ಇಟ್ಕೊಂಡು ಟ್ರಂಪ್ ಬಾಂಬ್ಗಳು ಸಿಕ್ಕಿರು ಅನುಮಾನ ಪಡಕೋಬೇಡಿ। ಜಿಲೆಟಿನ್ ಕಡ್ಡಿಗಳು ಇವತ್ತು ಸಿಗ್ತಾ ಇದಾವ ಜಿಲೆಟಿನ್ ಕಡ್ಡಿಗಳು 25 ವರ್ಷದಿಂದ ಬರ್ತಾ ಇದೆ। ಹೆಂಗೆ ತರ್ತಾರೆ ಹೆಂಗೆ ಮಾಡ್ತಾರೆ ಯಾರು ಗೊತ್ತು ಸರ್ಕಾರ ಕಂಟ್ರೋಲ್ ಇದೆಯಾ ಪೊಲೀಸರು ಗೊತ್ತಿರುವ ಇದೆಲ್ಲ ಎಲ್ಲ ಗೊತ್ತಿರತಕ್ಕಂಥ ವಿಷಯಗಳೇ ಇದೇನೋ। ಅಲ್ಲಿ ಶಿವಮೊಗ್ಗದಲ್ಲಿ ಐತೆ ಇದೊಂದು ಕಣ್ಣು ವರ್ಷ ನಾಟಕ ಏನು ಮಾಡಲ್ಲ ಈ ರೀತಿಯ ಒಂದು ಟೈಟ್ ಮಾಡಿ ಆಮೇಲೆ ಏನೋ ಅವರು ಭಂಗ ಮಾಡಿಕೊಂಡು ಲೂಸ್ ಮಾಡ್ತಕ್ಕಂಥ ಕೆಲಸ ನಡೀತದೆ ಅಷ್ಟೇ। ಅಕ್ರಮ ಕ್ರಷರ್ಗಳಿಗೆ ಸಚಿವರೇ ಬೆನ್ನೆಲುಬಾಗಿ ಸಚಿವರಿದ್ದಾರೋ ಮತ್ತೊಬ್ಬರಿದ್ದಾರೋ ಗೊತ್ತಿಲ್ಲ ಇದನ್ನು ಹೊಣೆ ಸರ್ಕಾರ ಹೊರಬೇಕು।